ಹಲೋ ಫ್ರೆಂಡ್ಸ್ ಇದು ನಮ್ಮದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಓಕೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಎಮ್ ಬಿ ಎ ಥರ್ಡ್ ಸೆಮಿಸ್ಟರ್ ಕೋರ್ಸ್ ನಂಬರ್ ಒನ್ ಒನ್ ಫೈ ಕೆ ಎಸ್ ಒ ಇದು ಇದರೊಳಗೆ ಯೂನಿಟ್ ತ್ರೀಯನ್ನು ನೋಡೋಣ ಈ ವಿಡಿಯೋದಲ್ಲಿ ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಇದೆ ಇದರ ಡೆಫಿನೇಷನ್ ಕೇಳ್ಬೋದು ಅಥವಾ ಸ್ಟೇಜಸ್ ಯಾವ್ಯಾವ್ದು ಇದೆ ಅಂತ ಕೇಳ್ಬೋದು ಪ್ರಾಜೆಕ್ಟ್ ಲೈಫ್ ಸೈಕಲ್ ಬಗ್ಗೆ ಕೇಳ್ಬೋದು ಈ ಒಂದು ಟಾಪಿಕ್ ಮೇಲೆ ಓಕೆ ಸ್ಟೇಜಸ್ ಇನ್ನು ದ ಡಿಸೈನ್ ಆಫ್ ದ ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಫ್ರೆಂಡ್ಸ್ ಇದಕ್ಕಿಂತ ಮುಂಚೆ ಇದೊಂದು ಕ್ವಶನ್ ಕೇಳಿದರು ಲಾಸ್ಟ್ ಇದ್ರೊಳಗೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಆಫ್ ಪ್ರಾಜೆಕ್ಟ್ಸ್ ಹೆಂಗೆ ಪ್ರಾಜೆಕ್ಟ್ ಸೆಲೆಕ್ಷನ್ ಪ್ರಾಸೆಸ್ ಇರುತ್ತೆ ಅಂತ ಪ್ರಾಜೆಕ್ಟ್ ಸೆಲೆಕ್ಷನ್ ಪ್ರಾಸೆಸ್ ಇನ್ ಐಡೆಂಟಿಫಿಕೇಶನ್ ಆಫ್ ದ ಪ್ರಾಜೆಕ್ಟ್ಸ್ ಐಡೆಂಟಿಫೈ ನೀಡ್ಸ್ ಐಡೆಂಟಿಫೈ ನೀಡ್ಸ್ ಸೋರ್ಸಸ್ ಆಫ್ ಐಡಿಯಾಸ್ ಓಕೆ ಐಡೆಂಟಿಫಿಕೇಷನ್ ಆಫ್ ಪ್ರಾಜೆಕ್ಟ್ಸ್ ಐಡೆಂಟಿಫೈ ನೀಡ್ಸ್ ಸೋರ್ಸಸ್ ಆಫ್ ಐಡಿಯಾಸ್ ಇವೆಲ್ಲ ಬರುತ್ತೆ ಹೇಗೆ ಏನು ಐಡಿಯಾ ಇದೆ ಯಾವ ಥರ ನೀಡಿದೆ ಇದೆ ಅದಕ್ಕೆ ತಕ್ಕಾಗಿ ನಾವು ಪ್ರಾಜೆಕ್ಟನ್ನು ಐಡೆಂಟಿಫೈ ಮಾಡಬೇಕು ದೆನ್ ಪ್ರಿಲಿಮಿನರಿ ಇವ್ಯಾಲ್ಯೂಯೇಷನ್ ಆ ಪ್ರಾಜೆಕ್ಟ್ ಇದು ಫೀಸಿಬಿಲಿಟಿ ಅಂತಂದರೆ ವಯಾಬಿಲಿಟಿ ವಯಾಬಿಲಿಟಿ ಅಂತಂದರೆ ನಿಮ್ಮ ಪ್ರಾಜೆಕ್ಟಿಗೆ ಬೇಕಾದಂಥ ರಿಸೋರ್ಸ್ ನಮ್ಮಲ್ಲಿದೆಯಾ ಅದನ್ನ ಮಾಡುವಂಥ ಟೆಕ್ನಾಲಜಿ ನಮ್ಮಲ್ಲಿದೆಯಾ ಅಥವಾ ಅದಕ್ಕೆ ಬೇಕಂಥ ಸ್ಕಿಲ್ ನಾಲೆಜ್ ಬಜೆಟ್ ಕಾಸ್ಟ್ ಟೈಮ್ ಇವೆಲ್ಲವೂ ಕೂಡ ಅನಲೈಸ್ ಮಾಡಬೇಕಾಗತ್ತೆ ಕ್ಯಾಶ್ ಫ್ಲೋ ಅನಾಲಿಸಿಸ್ ಇರ್ಬೋದು ಫೀಸಿಬಿಲಿಟಿ ಅನಾಲಿಸಿಸ್ ಇರ್ಬೋದು ಅದನ್ನೆಲ್ಲ ಕ ಮಾಡಬೇಕಾಗುತ್ತೆ ದೆನ್ ಸ್ಟ್ರಾಟಜಿಕ್ ಸೆಲೆಕ್ಷನ್ ಆಫ್ ಪ್ರಾಜೆಕ್ಟ್ಸ್ ನಮ್ಮ ಪ್ರಾ ನೀಡ್ಸ್ಗೆ ಡಿಸೈರ್ಸ್ಗೆ ಐಡಿಯಾಸ್ಗೆ ತಕ್ಕಂತೆ ಇರುವಂಥ ಪ್ರಾಜೆಕ್ಟನ್ನು ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ ನಮ್ಮ ಪ್ರಿಯಾರಿಟಿಗೆ ಹಾಗೆ ಫಿಟ್ ಮಾಡಬೇಕಾಗುತ್ತೆ ದೆನ್ ಸ್ಟ್ರಾಟಜಿಕ್ ಟೈಮಿಂಗ್ ಮಾರ್ಕೆಟ್ ಅನಾಲಿಸಿಸ್ ಕಾಂಪಿಟೇಟಿವ್ನೆಸ್ ರಿಸೋರ್ಸ್ ಅವೈಲಬಿಲಿಟಿ ಇದನ್ನೆಲ್ಲ ಚೆಕ್ ಮಾಡಬೇಕಾಗುತ್ತೆ ಸ್ಟ್ರಾಟಜಿಕ್ ಟೈಮಿಂಗ್ಸ್ ಏನು ಬರುತ್ತೆ ಮಾರ್ಕೆಟ್ ರೀಸಸ್ ಹೇಗೆ ಮಾಡ್ತೀವಿ ಕಾಂಪಿಟೇಟಿವ್ನೆಸ್ ಹೇಗಿದೆ ಯಾವ್ಯಾವ ಥರ ರಿಸೋರ್ಸ್ ಅವೈಲೇಬಿಲ್ ಇದನ್ನೆಲ್ಲ ಚೆಕ್ ಮಾಡಿ ನಾವು ಪ್ರಾಜೆಕ್ಟನ್ನು ಸೆಲೆಕ್ಟ್ ಮಾಡ್ತೀವಿ ದಿಸ್ ಇಸ್ ದ ಕಾಲ್ಡ್ ಎಸ್ ಅ ಪ್ರಾಜೆಕ್ಟ್ ಸೆಲೆಕ್ಷನ್ ಪ್ರಾಸೆಸ್ ಓಕೆ ಸೊ ನೆಕ್ಸ್ಟ್ ಕಮಿಂಗ್ ಟು ದ ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸಿಸ್ಟಮ್ ರೈಟ್ ಇದರೊಳಗೆ ನೀಡ್ ಫ ಪ್ರೊ ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ಡಿಫೈನ್ ಮಾಡಿ ಅಂತ ಕೇಳ್ಬೋದು ರೈಟ್ ಆಮೇಲೆ ಇದನ್ನು ಏನು యావ్యవ థర ఇది యావతరా యావతర నీకు ప్రాజెక్ట్ పర్ట్ఫోలియో మేజ్మెంట్ ఈస్ ನೆಸೆಸರಿ ಅಂತ ನಾವು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸ್ಟಾಕ್ಸಲ್ಲಿ ಕೇಳಿರ್ತೀವಿ ರೈಟ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟಾಕ್ಸ್ ಕಾಂಬಿನೇಷನಲ್ಲಿ ರಿಸ್ಕನ್ನು ಕಡಿಮೆ ಮಾಡಿ ರಿಟನನ್ನು ಜಾಸ್ತಿ ಮಾಡುವಂಥದ್ದಕ್ಕೆ ನಾವು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಪ್ರಾಜೆಕ್ಟಲ್ಲಿ ಯಾವ್ಯಾವ ಟೆಕ್ನಿಕ್ಸನ್ನು ಯೂಸ್ ಮಾಡಿ ನಾವು ಕಾಸ್ಟನ್ನು ಕಡಿಮೆ ಮಾಡ್ಬೋದು ಯಾವ್ಯಾವ ಥರ ಇದನ್ನು ರಿಸೋರ್ಸಸನ್ನು ಯೂಸ್ ಮಾಡಿ ನಾವು ರಿಟನನ್ನು ಜಾಸ್ತಿ ಮಾಡ್ಬೋದು ಅನ್ನೋದಕ್ಕೆ ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳ್ತೀವಿ ದೆನ್ ನೀಡ್ ಫಾರ್ ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂದರೆ ಇಂಪ್ಲಿಮೆಂಟೇಷನ್ ಗ್ಯಾಪ್ ಓಕೆ ಇಂಪ್ಲಿಮೆಂಟೇಷನ್ ಗ್ಯಾಪ್ ಇರುತ್ತೆ ನೆಕ್ಸ್ಟು ಆರ್ಗನೈಜೇಷನಲ್ ಪಾಲಿಟಿಕ್ಸ್ ಇರುತ್ತೆ ರಿಸೋರ್ಸ್ ಕಾನ್ಫ್ಲಿಕ್ಟ್ಸ್ ಮಲ್ಟಿ ಟಾಸ್ಕಿಂಗ್ ಇರುತ್ತೆ ಸೊ ಈಗ ಈ ಎಲ್ಲ ರೀಸನ್ಗೋಸ್ಕರ ನಾವೇನು ಮಾಡಬೇಕಾಗತ್ತೆ ಒಂದು ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟನ್ನು ಮಾಡಬೇಕಾಗತ್ತೆ ಇಂಪ್ಲಿಮೆಂಟೇಷನ್ ಗ್ಯಾಪ್ ಅಂದರೆ ಏನು ಮ್ಯಾನೇಜ್ಮೆಂಟ್ ಒಂದು ಸ್ಟ್ರಾಟಜಿ ಇರುತ್ತೆ ಮ್ಯಾನೇಜ್ಮೆಂಟ್ ಒಂದು ಗೋಲ್ಸ್ ಇರುತ್ತೆ ಅವರು ಆ ಗೋಲ್ಸನ್ನು ಫಂಕ್ಷನಲ್ ಮ್ಯಾನೇಜರ್ಸ್ ಯಾರು ಇಂಪ್ಲಿಮೆಂಟ್ ಮಾಡ್ತಾರೋ ಪ್ರಾಜೆಕ್ಟ್ಸ್ನ ಅವರಿಗೆ ಅದನ್ನು ಸರಿಯಾಗಿ ಕಮ್ಯುನಿಕೇಟ್ ಮಾಡಬೇಕಾಗತ್ತೆ ಎಷ್ಟೊಂದು ಸಲ ಏನಾಗ್ಬಿಡುತ್ತೆ ಅಲ್ಲಿ ಗ್ಯಾಪ್ ರೈಸ್ ಆಗುತ್ತೆ ಟಾಪ್ ಮ್ಯಾನೇಜ್ಮೆಂಟ್ ಕೋಲ್ಸ್ ಇರೋದೇ ಬೇರೆ ಆಗಿರುತ್ತೆ ಫಂಕ್ಷನಲ್ ಮ್ಯಾನೇಜರ್ಸ್ ಅದನ್ನು ಅರ್ಥ ಮಾಡ್ಕೊಂಡಿರೋ ರೀತಿಯೇ ಬೇರೆ ಆಗಿ ಕಾನ್ಫಿಡೆಂಟ್ ಕಾನ್ಫ್ಲಿಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಓಕೆ ಏನು ಮಾಡಬೇಕಾಗುತ್ತೆ ಮತ್ತೆ ರೀನೆಗೊಷಿಯೇಟ್ ಪ್ರಿಯಾರಿಟೀಸನ್ನು ರೀನೆಗೋಷಿಯೇಟ್ ಮಾಡಬೇಕಾಗತ್ತೆ ಪ್ರಾಜೆಕ್ಟ್ ಮ್ಯಾನೇಜರ್ಗೆ ಅಥವಾ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ಗೆ ಏನಾಗಿರುತ್ತೆ ಒಂದು ಏನು ಪ್ರಾಜೆಕ್ಟ್ ಗೋಲ್ಸ್ ಇರುತ್ತೆ ಅದು ಬೇರೆ ಆಗಿರುತ್ತೆ ಟಾಪ್ ಮ್ಯಾನೇಜ್ಮೆಂಟ್ ಅಂದ್ಕೊಂಡಿರೋ ಗೋಲ್ಸು ಬೇರೆ ಆದಾಗ ಮತ್ತೆ ನಾವು ಅದನ್ನು ಪ್ರಿಯೋರಿಟೈಸ್ ಮಾಡಬೇಕು ಯಾವ್ದು ಫಸ್ಟ್ ಯಾವ್ದು ನೆಕ್ಸ್ಟು ಯಾವುದಕ್ಕೆ ಜಾಸ್ತಿ ರಿಸೋರ್ಸ್ ಕೊಡಬೇಕು ಯಾವುದಕ್ಕೆ ಯಾವ ರಿಸೋರ್ಸ್ ಕೊಡಬೇಕು ಅನ್ನೋದನ್ನೆಲ್ಲ ರೀನೆಗೋಷಿಯೇಟ್ ಮಾಡಬೇಕಾಗತ್ತೆ ಆಮೇಲೆ ಕ್ಲಿಯರ್ ಲಿಂಕೇಜ್ ಇರಬೇಕಾಗುತ್ತೆ ಯಾವ್ಯಾವ ನಡುವೆ ಟಾಪ್ ಮ್ಯಾನೇಜ್ಮೆಂಟ್ ಮತ್ತು ಮಿಡಲ್ ಮ್ಯಾನೇಜ್ಮೆಂಟ್ ನಡುವೆ ಮನೆ ಇಂಪ್ಲಿಮೆಂಟೇಷನ್ ಗ್ಯಾಪ್ ರೆಫರ್ಸ್ ಟು ದ ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಕಾನ್ಸನ್ಸ್ ಆಫ್ ಆರ್ಗನೈಜೇಷನ್ ಸ್ಟ್ರಾಟಜಿ ಎಮಂಗ್ ಟಾಪ್ ಆ್ಯಂಡ್ ಮಿಡಲ್ ಲೆವೆಲ್ ಮ್ಯಾನೇಜರ್ಸ್ ಓಕೆ ಇದನ್ನ ಇಂಪ್ಲಿಮೆಂಟೇಷನ್ ಗ್ಯಾಪ್ ಅಂತ ಹೇಳ್ತೀವಿ ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸಿಸ್ಟಮ್ ವಿಲ್ ಹೆಲ್ಪ್ ದ ಆರ್ಗನೈಜೇಷನ್ ಟು ಮಿನಿಮೈಸ್ ದ ಇಂಪ್ಲಿಮೆಂಟೇಷನ್ ಗ್ಯಾಪ್ ಏನಕ್ಕೆ ಬೇಕಾಗುತ್ತೆ ನನ್ನ ಪ್ರಾಜೆಕ್ಟ್ ಇಂಪ್ಲಿಮೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಟು ಮಿನಿಮೈಸ್ ದ ಇಂಪ್ಲಿಮೆಂಟೇಷನ್ ಗ್ಯಾಪ್ ಇಂಪ್ಲಿಮೆಂಟೇಷನ್ ಗ್ಯಾಪ್ ಅಂದರೆ ಏನಂತ ಮೊದಲು ಹೇಳಿಬಿಟ್ಟು ಆಮೇಲೆ ಅದನ್ನು ಮಿನಿಮೈಸ್ ಮಾಡೋಕ್ಕೆ ನಾವೇನು ಮಾಡಬೇಕು ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟನ್ನು ಸಿಸ್ಟಮನ್ನು ಇಟ್ಕೊಂಡಿರಬೇಕು ಅಂತ ರೈಟ್ ನೆಕ್ಸ್ಟು ಆರ್ಗನೈಸೇಷನ್ ಪಾಲಿಟಿಕ್ಸ್ ಆರ್ ಎಲ್ಲ ಆರ್ಗನೈಸೇಷನ್ ಒಂದಲ್ಲ ಒಂದು ಪಾಲಿಟಿಕ್ಸ್ ಇರುತ್ತೆ ಓಕೆ ವರ್ಕ್ ಪಾಲಿಟಿಕ್ಸ್ ಇದ್ದೇ ಇರುತ್ತೆ

ಸೊ ಆ ಥರ ಮಾಡಿದಿನೇ ಯಾವುದಕ್ಕೆ ಬೇಕು ಅನ್ನೋದಕ್ಕೆ ಪ್ರಿಯೋರಿಟೈಸ್ ಮಾಡೋ ರಿಸೋರ್ಸನ್ನು ಪ್ರಿಯೋರಿಟೈಸ್ ಮಾಡಬೇಕು ಬೈ ಮ್ಯಾನೇಜಿಂಗ್ ದ ಎಕ್ಸ್ಟ್ರಾ ಆರ್ಡಿನರಿ ಕ್ರಿಟಿಕಲ್ ಪ್ರಾಜೆಕ್ಟ್ಸು ಓಕೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಏನು ಹೆಲ್ಪ್ ಮಾಡುತ್ತೆ ವಿಲ್ ಹೆಲ್ಪ್ ಇನ್ ರೆಡ್ಯೂಸಿಂಗ್ ದ ಆರ್ಗನೈಜೇಷನಲ್ ಪಾಲಿಟಿಕ್ಸ್ ದೆನ್ ರಿಸೋರ್ಸ್ ಕಾನ್ಫ್ಲಿಕ್ಟ್ಸ್ ಆ್ಯಂಡ್ ಮಲ್ಟಿ ಇಲ್ಲಿ ಯಾವ್ಯಾವ ಕಾನ್ಫ್ಲಿಕ್ಟ್ಸ್ ಬಂತು ಇಂಪ್ಲಿಮೆಂಟೇಷನ್ ಗ್ಯಾಪ್ ಕಾನ್ಫ್ಲಿಕ್ಸ್ ಇರ್ಬೋದು ಅಥವಾ ಆರ್ಗನೈಜೇಷನ್ ಪಾಲಿಟಿಕ್ಸ್ ಇರ್ಬೋದು ಅಥವಾ ರಿಸೋರ್ಸ್ ಆ್ಯಂಡ್ ರಿಸೋರ್ಸ್ ಕಾನ್ಫ್ಲಿಕ್ಟ್ಸ್ ಆ್ಯಂಡ್ ಮಲ್ಟಿ ಟಾಸ್ಕಿಂಗ್ ಇರ್ಬೋದು ಓಕೆ ವೆನ್ ಮೋರ್ ಪ್ರಾಜೆಕ್ಟ್ಸ್ ಆರ್ ಕ್ಯಾರಿಡ್ ಔಟ್ ಇಟ್ ಲೀಡ್ಸ್ ಟು ರಿಸೋರ್ಸ್ ಕಾನ್ಫ್ಲಿಕ್ಟ್ಸ್

ಸೆವರಲ್ ಪ್ರಾಜೆಕ್ಟ್ಸ್ ಕಾನ್ಕ್ರೆಂಟ್ಲಿ ಆರ್ ಫೌಂಡ್ ಟು ಬಿ ಇನ್ಎಫಿಷಿಯಂಟ್ ಎಲ್ಲ ಪ್ರಾಜೆಕ್ಟಲ್ಲೂ ಕೈ ಹಾಕಿದವರು ಏನು ಹಾಕ್ತಾರೆ ಇನ್ಎಫಿಷಿಯಂಟ್ ಆಗಿಬಿಡ್ತಾರೆ ಸೊ ಮಲ್ಟಿಟಾಸ್ಕಿಂಗ್ ಆ್ಯಡ್ಸ್ ಟು ದ ಡಿಲೇ ಆ್ಯಂಡ್ ಕಾಸ್ಟ್ಸ್ ಕಾಸ್ಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಇರುವಂಥ ಪ್ರಾಜೆಕ್ಟ್ ಎಲ್ಲವೂ ಕೂಡ ಡಿಲೇ ಆಗೋ ಚಾನ್ಸಸ್ ಇರುತ್ತೆ ಸೊ ಬೋತ್ ಟೈಮ್ ಆ್ಯಂಡ್ ಕಾಸ್ಟ್ ಓವರ್ ರನ್ಸ್ ದಸ್ ಪ್ರಾಜೆಕ್ಟ್ ಪೋರ್ಫುಲಿ ಮ್ಯಾನೇಜ್ ಸಿಸ್ಟಮ್ ವಿಲ್ ಹೆಲ್ಪ್ ಇನ್ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ಸ್ಕೇರ್ಸ್ ರಿಸೋರ್ಸಸ್ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ಸ್ಕೇಲ್ಸ್ ಕಡಿಮೆ ಇರುವಂಥ ರಿಸೋರ್ಸಸನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳೋಕ್ಕೆ ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಹೆಲ್ಪ್ ಮಾಡುತ್ತೆ ಸೊ ರಿಸೋರ್ಸ್ ಕಾನ್ಫ್ಲಿಕ್ಟ್ಸ್ ಆ್ಯಂಡ್ ಟಾಸ್ಕಿಂಗ್ ಆರ್ಗನೈಜೇಷನ್ ಪಾಲಿಟಿಕ್ಸನ್ನು ರೆಡ್ಯೂಸ್ ಮಾಡುತ್ತೆ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಆ್ಯಂಡ್ ಅಲೋಕೇಶನ್ ಆಫ್ ರಿಸೋರ್ಸಸ್ ಓಕೆ ದೆನ್ ರಿಡ್ಯೂಸಿಂಗ್ ದ ಇಂಪ್ಲಿಮೆಂಟೇಷನ್ ಗ್ಯಾಪ್ ದೆನ್ ಡಿಸೈನ್ ಆಫ್ ದ ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಹೇಗೆ ಡಿಸೈನ್ ಮಾಡ್ತೀರಾ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟನ್ನು ಅಂತಂದರೆ ಫಸ್ಟ್ ವಿ ಹ್ಯಾವ್ ಟು ಕ್ಲಾಸಿಫೈ ಕ್ಲಾಸಿಫಿಕೇಶನ್ ಆಫ್ ದ ಪ್ರಾಜೆಕ್ಟ್ ದೆನ್ ಸೆಲೆಕ್ಷನ್ ಕ್ರೈಟೀರಿಯಾ ಸೋರ್ಸಸ್ ಆಫ್ ಪ್ರಾಜೆಕ್ಟ್ ಪ್ರೊಪೋಸಲ್ಸ್ ಇಲ್ಲಿಂದ ಪ್ರಪೋಸಲ್ ಸಿಗ್ತಾ ಇದೆ ಇವ್ಯಾಲ್ಯೂಯೇಷನ್ ಸೆಲೆಕ್ಷನ್ ಆಫ್ ಪ್ರಾಜೆಕ್ಟ್ ಪ್ರಪೋಸಲ್ಸ್ ಪ್ರಾಜೆಕ್ಟ್ ಪ್ರಪೋಸಲ್ ಸಿಕ್ಕಿದೆ ಅದನ್ನ ಇವ್ಯಾಲ್ಯೂಯೇಟ್ ಮಾಡಬೇಕು ಮ್ಯಾನೇಜಿಂಗ್ ದ ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋ ಸಿಸ್ಟಮ್ ನೆಕ್ಸ್ಟ್ ಬ್ಯಾಲೆನ್ಸಿಂಗ್ ದ ಪೋರ್ಟ್ಫೋಲಿಯೋ ಫಾರ್ ರಿಸ್ಕ್ಸ್ ಅಂಡ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ಸ್ ಓಕೆ ಇವೆಲ್ಲವೂ ಕೂಡ ಸ್ಟೆಪ್ಸ್ ಡಿಸೈನ್ ಆಫ್ ದ ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ಬರುತ್ತೆ ಕ್ಲಾಸಿಫಿಕೇಷನ್ ಆಫ್ ಪ್ರಾಜೆಕ್ಟನ್ನು ಆಗಿ ಕೇಳ್ತಾರೆ ದೆ ಆರ್ ತ್ರೀ ಕೈಂಡ್ಸ್ ಆಫ್ ಪ್ರಾಜೆಕ್ಟ್ಸ್ ಒನ್ ಈಸ್ ಕಾಂಪ್ಲಯನ್ಸಸ್ ಆ್ಯಂಡ್ ಎಮರ್ಜೆನ್ಸಿ ಪ್ರಾಜೆಕ್ಟ್ಸ್ ಆಪ್ರೇಷನಲ್ ಪ್ರಾಜೆಕ್ಟ್ಸ್ ಸ್ಟ್ರಾಟಜಿಕ್ ಪ್ರಾಜೆಕ್ಟ್ಸ್ ಓಕೆ ಸೊ ಆಪ್ರೇಷನಲ್ ಪ್ರಾಜೆಕ್ಟ್ಸ್ ಅಂದರೆ ನಾವು ಯಾವ್ದು ಹೇಳ್ತೀವಿ ಸಪೋರ್ಟ್ ಆ ಒಂದು ಸಿಸ್ಟಮ್ಗೆ ಅಥವಾ ಆರ್ಗನೈಜೇಷನ್ಗೆ ಯಾವುದು ಸಪೋರ್ಟಿವ್ ಆಗಿರುತ್ತೋ ದಟ್ ಸಪೋರ್ಟ್ ಆಪ್ರೇಷನ್ ಬೈ ಆರ್ಗನೈಜೇಷನ್ ಇರುತ್ತೋ ಅದನ್ನ ನಾವು ಆಪ್ರೇಷನ್ ಪ್ರಾಜೆಕ್ಟ್ಸ್ ಅಂತ ಹೇಳ್ತೀವಿ ಇಂಪ್ರೂವ್ ಎಫಿಷಿಯೆನ್ಸಿ ಆಫ್ ಡೆಲಿವರಿ ಸಿಸ್ಟಮ್ ಇಂಪ್ರೂವ್ ಪರ್ಫಾರ್ಮನ್ಸ್ ರೆಡ್ಯೂಸ್ ಪ್ರಾಡಕ್ಟ್ ಕಾಸ್ಟ್ ಪ್ರಾಡಕ್ಟ್ ಕಾಸ್ಟನ್ನು ಕಡಿಮೆ ಮಾಡೋಕ್ಕೆ ಪರ್ಫಾರ್ಮೆನ್ಸನ್ನು ಇಂಪ್ರೂವ್ ಮಾಡೋಕ್ಕೆ ಓಕೆ ದೆನ್ ಎಫಿಷಿಯನ್ಸಿ ಆಫ್ ಡೆಲಿವರಿ ಸಿಸ್ಟಮ್ ಸಪೋರ್ಟ್ ಆಪ್ರೇಷನ್ ಇಂಪ್ರೂವ್ ಎಫಿಷಿಯನ್ಸಿ ಆಫ್ ಡೆಲಿವರಿ ಸಿಸ್ಟಮ್ ಇಂಪ್ರೂವ್ ಪರ್ಫಾರ್ಮೆನ್ಸ್ ರಿಡ್ಯೂಸ್ ದ ಪ್ರಾಡಕ್ಟ್ ಕಾಸ್ಟ್ಗೆ ನಾವು ಆಪ್ರೇಷನಲ್ ಪ್ರಾಜೆಕ್ಟ್ಸನ್ನು ಯೂಸ್ ಮಾಡ್ತೀವಿ ಕಂಪ್ಲಯನ್ಸಸ್ ಏನು ಎಮರ್ಜೆನ್ಸಿ ಪ್ರಾಡಕ್ಟ್ಸ್ ಸರ್ ಕಂಪಲ್ಸರಿ ರೆಗ್ಯುಲೇಟರಿ ಪ್ರಾಜೆಕ್ಟ್ಸ್ ಇದ್ದು ಕಂಪಲ್ಸರಿ ಆಗಿದ್ದರೆ ಅದನ್ನು ಕಂಪ್ಲೈನ್ಸಸ್ ಏನು ಎಮರ್ಜೆನ್ಸಿ ಪ್ರಾಜೆಕ್ಟ್ಸ್ ಅಂತ ಹೇಳ್ತೀವಿ ದೆನ್ ಸ್ಟ್ರಾಟಜಿಕ್ ಪ್ರಾಜೆಕ್ಟ್ಸರ್ ಲಾಂಗ್ ರನ್ ಮಿಷನ್ ಮತ್ತು ಇಟ್ಕೊಂಡು ಲಾಂಗ್ ರನ್ ಮಿಷನ್ ಸಪೋರ್ಟ್ ಮಾಡುವಂಥ ಪ್ರಾಜೆಕ್ಟ್ ಇದ್ದಾಗ ಅದನ್ನು ಸ್ಟ್ರಾಟಜಿಕ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ ಓಕೆ ಲಾಂಗ್ ಟರ್ಮ್ ಆರ್ಗನೇಷನ್ ಗೋಲ್ಸ್ ಸ್ಟ್ರಾಟಜಿಸ್ಗೆ ಮ್ಯಾಚ್ ಆಗುವಂಥದ್ದನ್ನು ಸ್ಟ್ರಾಟಜಿಕ್ ಪ್ರಾಜೆಕ್ಟ್ಸ್ ಅಂತ ಹೇಳ್ತೀವಿ ದೆನ್ ವಿ ಹ್ಯಾವ್ ಟು ಸಿ ದ್ಯಾಟ್ ಇದರೊಳಗೆ ನಿಮಗೆ ನೋಡ್ಕೊಳ್ಳಿ ಇದನ್ನು ಕೊಟ್ಟು ಕೊಡ್ತಾ ಕೊಡ್ಬೋದು ಡಿಸೈನ್ ಆಫ್ ದ ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಹೇಗೆ ಕ್ಲಾಸಿಫಿಕೇಷನ್ ಪ್ರಾಜೆಕ್ಟ್ ಇರ್ಬೋದು ಇದನ್ನು ನಾವು ಲಾಸ್ಟ್ ಸೆಕೆಂಡ್ ಸೆಮ್ಮಲ್ಲೂ ಕೂಡ ಪ್ರಾಜೆಕ್ಟ್ ಟಾಪಿಕಲ್ಲಿ ಹೇಳಿದ್ದೀವಿ ಇದನ್ನು ಓಕೆ ಹೇಗೆ ಸೆಲೆಕ್ಷನ್ ಮಾಡ್ತೀವಿ ಒಂದು ಪ್ರಾಜೆಕ್ಟನ್ನು ಯಾವ್ಯಾವ ಬೇಸಿಸ್ ಮೇಲೆ ಪ್ರಾಜೆಕ್ಟನ್ನು ಸೆಲೆಕ್ಟ್ ಮಾಡ್ತೀವಿ ಎನ್ ಪಿ ವಿ ಅವ್ರದ್ದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅನ್ನು ಚೆಕ್ ಮಾಡಿಬಿಟ್ಟು ಅಥವಾ ಅದದು ಏನಿರುತ್ತೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಆಗಿರ್ಬೋದು ಪೇ ಬ್ಯಾಕ್ ಪೀರಿಯಡ್ ಆಗಿರ್ಬೋದು ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಯಾವ ಪ್ರಾಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು ರೈಟ್ ಆಮೇಲೆ ಸೋರ್ಸಸ್ ಆಫ್ ಪ್ರಾಜೆಕ್ಟ್ ಪ್ರಪೋಸ್ ಪ್ರಾಜೆಕ್ಟ್ ಪ್ರಪೋಸಲ್ಸು ಎಲ್ಲಿರಿಂದ ಬಂದಿದೆ ಏನು ಅಪೋರ್ಚುನಿಟಿ ಕಾಸ್ಟ್ ಎಷ್ಟಾಗುತ್ತೆ ಓಕೆ ಪ್ರಾಜೆಕ್ಟ್ ಐಡಿಯಾಸು ಎಕ್ಸ್ಟರ್ನಲ್ ಬಂದಿದೆ ಇಂಟರ್ನಲ್ ಸ್ಪಾನ್ಸರ್ಸಿಂದ ಬಂದಿದೆ ಅದನ್ನೆಲ್ಲ ನಾವು ನೋಡ್ತೀವಿ ಇವ್ಯಾಲ್ಯೂಷನ್ ಸೆಲೆಕ್ಷನ್ ಆಫ್ ದ ಪ್ರಾಜೆಕ್ಟ್ ಪ್ರಪೋಸಲ್ಸ್ ಅದನ್ನು ಈ ಫೀಸಿಬಿಲಿಟಿ ಯಾವ ಥರ ಇದೆ ನಮ್ಮದು ಓಕೆ ಅದನ್ನು ಚೆಕ್ ಮಾಡ್ತೀವಿ ದೆನ್ ಮ್ಯಾನೇಜಿಂಗ್ ದ ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋ ಸಿಸ್ಟಮ್ ನೆಕ್ಸ್ಟ್

वै आक्सली एक्सएक्सल बे टे स्टार्ट आगते टाइम एंड आगते रईट दिस ना डफनिंग स्टेज अंत ओके प्लानिंग स्टेज देसिक्यूटिंग स्टेज क्लोजर स्टेज दिस आर् दिफ्रेंट फेसस् आफ प्र लाइफ सैकल लेवल आफ् एफर्ट आफनिंग प्लानिंग एक्सिकूटिंग आ्लोजर रईट ಸೊ ಇದರಲ್ಲಿ ಡಿಫೈನಿಂಗ್ ಅಂತಂದರೆ ಏನೇನು ಡಿಫೈನ್ ಮಾಡಬೇಕಾಗುತ್ತೆ ನಾವು ಪ್ರಾಜೆಕ್ಟಲ್ಲಿ ಗೋಲ್ಸ್ ಇರ್ಬೋದು ಸ್ಪೆಸಿಫಿಕೇಶನ್ಸ್ ಇರ್ಬೋದು ಟಾಸ್ಕ್ಸ್ ಇರ್ಬೋದು ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು ಯಾರ್ಯಾರು ಯಾವ್ಯಾವ ರೆಸ್ಪಾನ್ಸಿಬಿಲಿಟಿ ಯಾವ್ಯಾವ ಟಾಸ್ಕನ್ನು ಮಾಡ್ತಾರೆ ಸ್ಪೆಸಿಫಿಕೇಷನ್ ಏನು ಇವೆಲ್ಲ ನಾವು ಡಿಫೈನಿಂಗ್ ಸ್ಟೇಜಲ್ಲಿ ಮಾಡ್ತೀವಿ ಅದನ್ನು ಇನಿಷಿಯೇಷನ್ ಅಂತಲೂ ಕೂಡ ಹೇಳ್ತೀವಿ ಓಕೆ ಇನಿಷಿಯೇಷನಲ್ಲಿ ಏನು ಹೇಳ್ತೀವಿ ಪ್ರಾಬ್ಲಮ್ ಅಥವಾ ಅಪಾರ್ಚುನಿಟೀಸನ್ನು ಯಾವ್ದಾವ್ದು ಇದೆ ಅದಕ್ಕೆ ಯಾವ ಥರ ಸೊಲ್ಯೂಷನ್ ಡಿಫೈನ್ ಮಾಡ್ತೀವಿ ಟೀಮ್ ಹೇಗೆ ಫಾರ್ಮ್ ಮಾಡಬೇಕು ಯಾವ ಟೀಮನ್ನು ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಜಾಬ್ ಡಿಸ್ಕ್ರಿಪ್ಷನ್ ಏನು ಸ್ಕಿಲ್ ಮತ್ತು ಎಕ್ಸ್ಪೀರಿಯೆನ್ಸ್ ಹೇಗಿರಬೇಕು ಯಾವ ಟಾಸ್ಕನ್ನು ಯಾರು ಮಾಡ್ತಾರೆ ಇದನ್ನೆಲ್ಲ ಏನಾಗಿರುತ್ತೆ ಡಿಫೈನಿಂಗ್ ಪ್ರಾಜೆಕ್ಟ್ ಲೈಫ್ ಸೈಕಲಲ್ಲಿ ಇರುತ್ತೆ ಸ್ಟೇಜಲ್ಲಿ ಫೇಸಲ್ಲಿ ನೆಕ್ಸ್ಟು ಪ್ಲಾನಿಂಗ್ ಅಂತ ಬಂದಾಗ ಶೆಡ್ಯೂಲ್ಸ್ ಏನೇನಿದೆ ಯಾವ ಶೆಡ್ಯೂಲಲ್ಲಿ ಎಷ್ಟು ಟೈಮಲ್ಲಿ ಇದನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ ಎಷ್ಟು ಬಜೆಟ್ ಬೇಕಾಗುತ್ತೆ ಯಾವ್ಯಾವ ರಿಸೋರ್ಸಸ್ ಬೇಕಾಗುತ್ತೆ ಯಾವ್ಯಾವ ರಿಸ್ಕ್ ಇನ್ವಾಲ್ವ್ ಆಗಿದೆ ಈ ಹೇಗೆ ಸ್ಟಾಫಿಂಗ್ ಮಾಡಬೇಕು ಇವೆಲ್ಲ ಪ್ಲಾನಿಂಗ್ ಸ್ಟೇಜಲ್ಲಿ ಬರುತ್ತೆ ಓಕೆ ದೆನ್ ಎಕ್ಸಿಕ್ಯೂಟಿಂಗ್ ಫೇಸ್ ಅಂತಂದರೆ ಸ್ಟೇಟಸ್ ರಿಪೋರ್ಟ್ಸ್ ಇರ್ಬೋದು ಚೇಂಜಸ್ ಇರ್ಬೋದು ಏನಾದ್ರು ಚೇಂಜಸ್ ಮಾಡಬೇಕಾ ನಮ್ಮ ಪ್ರಾಜೆಕ್ಟ್ಗೆ ಅಥವಾ ಸ್ಟೇಟಸ್ ರಿಪೋರ್ಟ್ಸ್ ಹೇಗಿದೆ ಓಕೆ ಕ್ವಾಲಿಟಿ ಹೇಗಿದೆ ಫೋರ್ಕ್ಯಾಸ್ಟ್ ಮಾಡಬೇಕಾಗತ್ತೆ ದೆನ್ ಕ್ಲೋಜರಲ್ಲಿ ಟ್ರೈನ್ ಕಸ್ಟಮರ್ಸನ್ನು ನೋಡಬೇಕಾಗುತ್ತೆ ಟ್ರಾನ್ಸ್ಫರ್ ಡಾಕ್ಯುಮೆಂಟ್ಸನ್ನು ಕಸ್ಟಮರ್ಸಿಗೆ ಫಸ್ಟ್ ನಾವು ಅದನ್ನು ತೋರಿಸ್ತೀವಿ ಪ್ರಾಜೆಕ್ಟನ್ನ ಟ್ರಾನ್ಸ್ಫರ್ ಡಾಕ್ಯುಮೆಂಟ್ಸನ್ನು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ರಿಸೋರ್ಸಸ್ ಏನೇನು ಯೂಸ್ ಮಾಡಿದೆ ಅದನ್ನ ರಿಲೀಸ್ ಮಾಡಬೇಕಾಗತ್ತೆ ದೆನ್ ಈ ವ್ಯಾಲ್ಯೂಯೇಷನ್ ಆ್ಯಂಡ್ ರಿವ್ಯೂ ದಿಸ್ ದ ಫೋರ್ ಸ್ಟೇಜಸ್ ಆಫ್ ಪ್ರಾಜೆಕ್ಟ್ ಲೈಫ್ ಸೈಕಲ್ ಇದನ್ನೇ ಪ್ಲಾನಿಂಗಲ್ಲಿ ಹೇಳಿದ್ದೀವಿ ಪ್ರಾಜೆಕ್ಟ್ ಪ್ಲ್ಯಾನ್ ರಿಸೋರ್ಸ್ ಪ್ಲ್ಯಾನ್ ಫಿನಾನ್ಷಿಯಲ್ ಪ್ಲ್ಯಾನ್ ಕ್ವಾಲಿಟಿ ಪ್ಲ್ಯಾನ್ ಕ್ವಾಲಿಟಿ ಪ್ಲ್ಯಾನಲ್ಲಿ ಟಾರ್ಗೆಟ್ ಏನಿದೆ ಅಶ್ಯೂರೆನ್ಸ್ ಕಂಟ್ರೋಲ್ ಹೇಗಿದೆ ರಿಸ್ಕ್ ಪ್ಲ್ಯಾನ್ ಓಕೆ ಆಕ್ಸೆಪ್ಟೆನ್ಸ್ ಪ್ಲ್ಯಾನ್ ಅಕ್ಸೆಪ್ಟೆನ್ಸ್ ಬೈ ದ ಕಸ್ಟಮರ್ ಕಸ್ಟಮರ್ ಇದನ್ನು ಆಕ್ಸೆಪ್ಟ್ ಮಾಡ್ತಾರೆ ಕಮ್ಯುನಿಕೇಷನ್ ಸ್ಟೇಕ್ ಹೋಲ್ಡರ್ಸ್ಗೆ ಏನಂತ ಕಮ್ಯುನಿಕೇಟ್ ಮಾಡ್ತೀವಿ ನಾವು ಪ್ರೊಕ್ಯೂರ್ಮೆಂಟ್ ಎಕ್ಸ್ಟರ್ನಲ್ ಸಪ್ಲೈಯರ್ಸ್ ಜೊತೆ ಹೇಗೆ ನಮ್ಮದು ಪ್ಲ್ಯಾನಿಂಗ್ ಇದೆ ರೈಟ್ ಇದೆಲ್ಲ ಪ್ಲಾನಿಂಗ್ ಸೆಷನಲ್ಲಿ ಬರುತ್ತೆ ದೆನ್ ಎಕ್ಸಿಕ್ಯೂಷನ್ ಅಂತ ಬಂದಾಗ ಬಿಲ್ಡ್ ಡೆಲಿವಲ್ಸ್ ಮಾನಿಟರ್ ಆ್ಯಂಡ್ ಕಂಟ್ರೋಲ್ ಮ್ಯಾನೇಜ್ಮೆಂಟ್ ಆಫ್ ಟೈಮ್ ರಿಸ್ಕ್ ಇಶ್ಯೂ ಚೇಂಜ್ ಕ್ವಾಲಿಟಿ ಪ್ರೊಕ್ಯೂರ್ಮೆಂಟ್ ಚೇಂಜ್ ಅಕ್ಸೆಪ್ಟೆನ್ಸ್ ಕಮ್ಯುನಿಕೇಷನ್ ಕಾಸ್ಟ್ ಟೈಮ್ ಇವೆಲ್ಲ ಎಕ್ಸಿಕ್ಯೂಷನ್ ಫೇಸಲ್ಲಿ ಬರುತ್ತೆ ಸೊ ಇಲ್ಲಿಗೆ ನಿಮ್ಮದು ಪ್ರಾಜೆಕ್ಟ್ ಲೈಫ್ ಸೈಕಲ್ ಕಂಪ್ಲೀಟ್ ಆದಾಗ ಆಯಿತು ಓಕೆ ನಿಮ್ಮ ಬುಕ್ಕಲ್ಲೂ ಕೊಟ್ಟಿದ್ದಾರೆ ನಾನು ಇದನ್ನು ಶಾರ್ಟಾಗಿ ಹೇಳಿದ್ದೀನಿ ಕ್ರಿಯೇಟ್ ಪ್ರಾಜೆಕ್ಟ್ ಪ್ಲ್ಯಾನ್ ಹೇಗೆ ಮಾಡ್ತೀವಿ ವರ್ಕ್ ಡೌನ್ ಸ್ಟ್ರಕ್ಚರ್ ಎಲ್ಲ ಹೇಗೆ ಯೂಸ್ ಮಾಡ್ಕೋತೀವಿ ಅಂತ ಫೈನ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ದ ಡೆಲಿವರಿಬಲ್ಸ್ ಪ್ರಾಜೆಕ್ಟ್ ಕ್ಲೋಸರ್ ಓಕೆ ಪೋಸ್ಟ್ ಇಂಪ್ಲಿಮೆಂಟೇಷನ್ ಏನೇನು ರಿವ್ಯೂ ಮಾಡ್ತೀವಿ ಅಂತ ಸೊ ಇಲ್ಲಿ ಸ್ಟೇಜಸ್ ಆಫ್ ಲೈಫ್ ಸೈಕಲ್ ಮತ್ತೊಂದು ಸಲ ಕೊಟ್ಟಿದ್ದಾರೆ ನಿಮ್ಮ ಸಮರಿಯಲ್ಲಿ ಸೊ ಇಲ್ಲಿ ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ಡಿಫೈನ್ ಮಾಡಿದರೆ ಹೇಗೆ ಇಟ್ಸ್ ಟು ಡಿಸ್ಕ್ರೈಬ್ ಮೆಥಡ್ಸ್ ಫಾರ್ ಅನಲೈಸಿಂಗ್ ಕಲೆಕ್ಟಿವ್ಲಿ ಮ್ಯಾನೇಜಿಂಗ್ ಅ ಗ್ರೂಪ್ ಆಫ್ ಕರೆಂಟ್ ಆರ್ ಪ್ರಪೋಸಲ್ ಪ್ರಾಜೆಕ್ಟ್ಸ್ ಬೇಸ್ಡ್ ಆನ್ ದ ನ್ಯೂಮರಸ್ ಕೀ ಫ್ಯಾಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನಲೈಸಿಂಗ್ ಆ್ಯಂಡ್ ಕಲೆಕ್ಟಿವ್ಲಿ ಮ್ಯಾನೇಜಿಂಗ್ ಅ ಗ್ರೂಪ್ ಆಫ್ ಕರೆಂಟ್ ಆರ್ ಪ್ರಪೋಸ್ಡ್ ಪ್ರಾಜೆಕ್ಟ್ಸ್ ಇಲ್ಲಿ ಪೋರ್ಟ್ಫೋಲಿಯೋ ಸಿಸ್ಟಮಲ್ಲಿ ಏನಾಗುತ್ತೆ ಮಲ್ಟಿ ಟಾಸ್ಕಿಂಗ್ ಮಲ್ಟಿ ಪ್ರಾಜೆಕ್ಟ್ ಇರೋದ್ರಿಂದ ಅವನ್ನೆಲ್ಲನೂ ಡಿಫ್ರೆಂಟ್ ಕ್ಯಾರೆಕ್ಟರ್ಸು ಇರೋದ್ರಿಂದ ಅವ್ರನ್ನ ರಿಸೋರ್ಸಸ್ ಅನ್ನು ಹೇಗೆ ನಾವು ಮ್ಯಾನೇಜ್ ಮಾಡ್ತೀವಿ ಅನಲೈಸ್ ಮಾಡಿ ಮತ್ತೆ ಕಲೆಕ್ಟಿವ್ ಮ್ಯಾನೇಜಿಂಗ್ ದ ಗ್ರೂಪ್ ಆಫ್ ಕರೆಂಟ್ ಆರ್ ಪ್ರಪೋಸ್ಡ್ ಪ್ರಾಜೆಕ್ಟ್ ಬೇಸ್ಡ್ ಆನ್ ದ ನ್ಯೂಮರ್ಸ್ ಕೀ ಕ್ಯಾರೆಕ್ಟ್ರಿಸ್ಟಿಕ್ಸ್ ಓಕೆ नेक्स्ट यूनिट फोर फीसबिलटी आफ प्र फीसबिलटी अयाबिटी वैाबिलटी अ प्राजेक्ट के बेव डिफरेंट ऐरिया आफ् प्रॉजेक्ट फीसिबिलटी टेक्निकल फीसिबिटी एकनामिकल फीजिबिटी लीगली फीसिबलीटी आप्रेशनल फीसिबिलटी ओके शेड्यूली फीसिबिलटी दिसव टई फीसिबिटी फै ಟೆಕ್ನಿಕಲ್ ಫೀಸಿಬಿಲಿಟಿ ಅಂದರೆ ಗೊತ್ತು ನಿಮಗೆ ಟೆಕ್ನಾಲಜಿ ಏನು ಯೂಸ್ ಮಾಡ್ತೀವಿ ಟೆಕ್ನಿಕಲ್ ರಿಸೋರ್ಸಸ್ನ ಏನು ಯೂಸ್ ಮಾಡ್ತೀವಿ ಅದು ನಮ್ಮ ಪ್ರಾಜೆಕ್ಟಿಗೆ ತಕ್ಕಾಗಿದೆಯಾ ಅಥವಾ ಆ ಸಾಫ್ಟ್ವೇರ್ ಹಾರ್ಡ್ವೇರ್ ನಾವು ತೊಗೊಳ್ಳೋ ಥರ ಇದೆಯಾ ರೈಟ್ ಅವೆಲ್ಲ ಏನು ಬರುತ್ತೆ ಟೆಕ್ನಿಕಲ್ ಫೀಸಿಬಿಲಿಟಿಯಲ್ಲಿ ಬರುತ್ತೆ ಎಕನಾಮಿಕಲ್ ಫೀಸಿಬಿಲಿಟಿ ಅಂದರೆ ಕಾಸ್ಟ್ ಆ್ಯಂಡ್ ಬೆನಿಫಿಟ್ ಅನಾಲಿಸಿಸ್ ಮಾಡ್ತೀವಿ ಈ ಕಾಸ್ಟ್ ನಮಗೆ ಎಷ್ಟಾಗುತ್ತೆ ಅದಕ್ಕೆ ತಕ್ಕ ಬೆನಿಫಿಟ್ ಎಷ್ಟು ಬರುತ್ತೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅನ್ನೋದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಅದನ್ನು ನಾವು ಎಕನಾಮಿಕಲ್ ಫೀಸಿಬಿಲಿಟಿ ಅಂತ ಹೇಳ್ತೀವಿ ಲೀಗಲ್ ಅಂದರೆ ಇವನೋ ದಟ್ ಡಾಕ್ಯುಮೆಂಟೇಷನ್ ಡೇಟಾ ಪ್ರೊಟೆಕ್ಷನ್ ಲಾ ನಮ್ಮ ಪ್ರಾಜೆಕ್ಟ್ಸ್ಗೆ ಅಥವಾ ನಮ್ಮ ಪ್ರಾಡಕ್ಟ್ಗೆ ಲಾ ಪರ್ಮಿಸಿಬಲ್ ಆಗಿದೆಯಾ ಅಕಾಡಿಂಗ್ ಟು ಲಾ ಇದೆಯಾ ನಮ್ಮದು ಅಂತ ನೋಡಬೇಕಾಗುತ್ತೆ ಆಪ್ರೇಷನಲ್ ಫೀಸಿಬಿಲಿಟಿ ಅಂತಂದರೆ ನಮ್ಮಲ್ಲಿ ರಿಲ್ಯಾಬಿಲಿಟಿ ಇದೆಯಾ ನಮ್ಮ ಹತ್ರ ಸಪೋರ್ಟ್ ಮಾಡುವಂಥ ಸ್ಟಾಫ್ ಇದೆಯಾ ಡಿಸೈನ್ ಕರೆಕ್ಟ್ ಆಗಿದೆಯಾ ಅಫರ್ಡ್ ಆಗಿ ಅಫೋರ್ಡೆಬಿಲಿಟಿ ಇದೆಯಾ ನಮ್ಗೆ ಮಾಡೋಕಾಗತ್ತ ಆ ಪ್ರಾಜೆಕ್ಟ್ನ ಆಮೇಲೆ ಆ ಪ್ರಾಜೆಕ್ಟಿಂದ ಯೂಸೇಜ್ ಇದೆಯಾ ಸಸ್ಟೈನೇಬಲ್ ಆಗಿರತ್ತಾ ಆ ಪ್ರಾಜೆಕ್ಟ್ ತುಂಬಾ ಲೆಂತ್ವರೆಗೂ ಯೂಸ್ ಆಗುತ್ತಾ ಅನ್ನೋದನ್ನೆಲ್ಲ ಆಪ್ರೇಷನ್ ಫೀಸಿಬಿಲಿಟಿಯಲ್ಲಿ ನೋಡ್ತೀವಿ ಶೆಡ್ಯೂಲಿಂಗ್ ಅಂದ್ರೆ ಆನ್ ಟೈಮ್ ಆಗುತ್ತಾ ಈ ಪ್ರಾಜೆಕ್ಟು ಇಲ್ವಾ ಎಷ್ಟು ಆಗುತ್ತೆ ಅಂದರೆ ಎಷ್ಟು ಟೈಮ್ ಇಳಿಯುತ್ತೆ ಆಗಲ್ಲ ಅಂದರೆ ಅದಕ್ಕೆ ಕ್ರ್ಯಾಶಿಂಗ್ ಟೈಮ್ ಆದರೂ ಅದು ಎಷ್ಟು ಬೇಕಾಗ್ಬೋದು ಇವನ್ನೆಲ್ಲ ನಾವೇನು ಮಾಡ್ತೀವಿ ಶೆಡ್ಯೂಲಿಂಗಲ್ಲಿ ಮಾಡ್ತೀವಿ ಪ್ರಾಜೆಕ್ಟ್ ಫೀಸಿಬಿಲಿಟಿಯಲ್ಲಿ ಫೈವ್ ಟೈಪ್ಸ್ ಬರುತ್ತೆ ಟೆಕ್ನಿಕಲ್ ಫೀಸಿಬಿಲಿಟಿ ಎಕನಾಮಿಕಲ್ ಫೀಸಿಬಿಲಿಟಿ ಲೀಗಲ್ ಫೀಸಿಬಿಲಿಟಿ ಆಪ್ರೇಷನಲ್ ಫೀಸಿಬಿಲಿಟಿ ಮತ್ತು ಶೆಡ್ಯೂಲಿಂಗ್ ಫೀಸಿಬಿಲಿಟಿ ದೆನ್ ಕಂಪೋನೆಂಟ್ಸ್ ಆಫ್ ಟೆಕ್ನೋ ಎಕನಾಮಿಕ್ ಫೀಸಿಬಿಲಿಟಿ ಸ್ಟಡೀಸು ಓಕೆ ಟೆಕ್ನೋ ಎಕನಾಮಿಕ್ ಫೀಸಿಬಿಲಿಟಿ ಸ್ಟಡೀಸ್ದು ಕಂಪೋನೆಂಟ್ಸ್ ಅಂತ ಫೈವ್ ಮಾರ್ಕ್ಸಿಗೆ ಕೇಳ್ತಾರೆ ಯಾವ್ಯಾವ್ದು ಅಂತ ಜಸ್ಟ್ ನಾನು ಹೇಳ್ತಾ ಹೋಗ್ತೀನಿ ಆಲ್ಮೋಸ್ಟ್ ಟ್ವೆಂಟಿ ಸಿಕ್ಸ್ ಕಂಪೋನೆಂಟ್ಸ್ ಇದೆ ಓಕೆ ನಿಮ್ಗೆ ಎಷ್ಟು ನೆನಪಾಗುತ್ತೆ ಅಷ್ಟನ್ನು ಎಕ್ಸಾಮಲ್ಲಿ ಬರೀ ನಾನು ಇದನ್ನು ಅಕಾರ್ಡಿಂಗ್ ಟು ಅಲ್ಫಾಬೆಟ್ಟು ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಓಕೆ ಸೊ ದಟ್ ಅದು ರೈಮಿಂಗ್ ವರ್ಡ್ಸ್ ಏರ ನೆನಪಿರ್ಬೋದು ಅನ್ನೋ ಒಂದು ಕಾರಣಕ್ಕೆ ಪ್ರಾಜೆಕ್ಟ್ ಬ್ಯಾಕ್ ಗ್ರೌಂಡ್ ಆ್ಯಂಡ್ ಹಿಸ್ಟ್ರಿ ಓಕೆ ಕಂಪೋನೆಂಟ್ಸ್ ಆಫ್ ಟೆಕ್ನೋ ಎಕನಾಮಿಕ್ ಫೀಸಿಬಿಲ್ಟಿ ಸ್ಟಡೀಸಲ್ಲಿ ಏನೇನು ಸ್ಟಡಿ ಮಾಡ್ತೀವಿ ನಾವು ಪ್ರಾಜೆಕ್ಟ್ ಬ್ಯಾಕ್ ಗ್ರೌಂಡ್ ಆ್ಯಂಡ್ ಹಿಸ್ಟ್ರಿ ಡಿಮ್ಯಾಂಡ್ ಆ್ಯಂಡ್ ಮಾರ್ಕೆಟ್ ಸ್ಟಡಿ ಡಿಮ್ಯಾಂಡ್ ಪ್ರಾಜೆಕ್ಷನ್ಸ್ ಫೋರ್ಕಾಸ್ಟಿಂಗ್ ಟೆಕ್ನಿಕ್ಸ್ ಎಕ್ಸ್ಪೋರ್ಟ್ ಪ್ರಾಜೆಕ್ಷನ್ಸ್ మార్కెట్ పెనట్రేషన్ సెన్సిటివిటీ అనాలిసిస్ సేల్స్ ఫోర్కాస్ట్ అండ్ మార్కెటింగ్ సప్లై ప్రోగ్రామ్ స్టాఫ్ ప్రొడక్షన్ ప్రోగ్రామ్ ప్లాంట్ కెపాసిటీ ప్రాజెక్ట్ లొకేషన్ ప్లాంట్ ఆర్గనైజేషన్ ప్లాంట్ సైట్ మటీరియల్ అండ్ ఇన్పుట్ లోకల్ కండిషన్స్ లేఅవుట్ అండ్ ఫిజికల్ చేంజ్ కవరేజ్ లేబర్ సివిల్ ఇంజనీరింగ్ ఓవర్ హెడ్ కాస్ట్ ఓకే ఇవెలవూ కూడా కంపొనెంట్స్ ఆఫ్ టెక్నో ఎకనామిక్ ఫీజిబిలిటీ స్టడీస్ స్టడీసే బె ದೆನ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಪ್ರಾಜೆಕ್ಟ್ ಕನ್ ಕನ್ಸಲ್ಟೆಂಟ್ ಇಲ್ಲಿದೆ ನೋಡಿ ಓಕೆ ಇದನ್ನು ಕೇಳಿದರು ನಮಗೆ ಎಕ್ಸಾಮಲ್ಲಿ ಕನ್ಸಲ್ಟೆಂಟ್ ಇದ್ದು ಏನು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಪ್ರಾಜೆಕ್ಟಲ್ಲಿ ಅಂತ ಹಿ ಹ್ಯಾಸ್ ಟು ಹ್ಯಾಂಡ್ಲಿಂಗ್ ದ ಪ್ರಾಜೆಕ್ಟ್ ಬೈ ಅನಲೈಸಿಂಗ್ ದ ಗೋಲ್ ಆ್ಯಂಡ್ ವರ್ಕ್ಸ್ ಏನು ಮಾಡ್ತಾನೆ ಪ್ರಾಜೆಕ್ಟ್ ಏನಿರುತ್ತೆ ಅದನ್ನು ಅನಲೈಸ್ ಮಾಡ್ತಾನೆ ಗೋಲ್ಸಿಗೆ ತಕ್ಕಾಗಿದೆಯಾ ಅದ್ರ ತಕ್ಕಾಗಿ ವರ್ಕ್ ಆಗ್ತಿದ್ಯಾ ಅಂತ ದೆನ್ ಹ್ಯಾಂಡ್ಲಿಂಗ್ ಪೀಪಲ್ ಇನ್ ದ ಪ್ರಾಜೆಕ್ಟ್ ಹ್ಯಾಂಡ್ಲಿಂಗ್ ಕನೆಕ್ಷನ್ ಇನ್ಫಾರ್ಮೇಷನ್ ಕರೆಕ್ಟ್ ಅದನ್ನು ಅನಲೈಸ್ ಮಾಡಿ ಸ್ಟೇಕ್ ಹೋಲ್ಡರ್ಸ್ಗೆ ರೀಚ್ ಮಾಡುವಂತ ಕಲ್ಸುತ್ತೆ ಟೈಮ್ ಪ್ಲಾನಿಂಗ್ ಮಾಡ್ದು ಟೈಮ್ ಎಷ್ಟು ಬೇಕಾಗೋದಂತ ಪ್ಲಾನಿಂಗ್ ಮಾಡ್ದು ಶ್ಯೂರ್ಲಿ ಕ್ವಾಲಿಟಿ ಆ್ಯಂಡ್ ಸ್ಯಾಟಿಸ್ಫೈ ಕ್ವಾಲಿಟಿ ಸರಿಯಾಗಿ ಸಿಗ್ತಾ ಇದೆಯಾ ನಮ್ಮ ಪ್ರಾಜೆಕ್ಟಿಗೆ ತಕ್ಕ ಹಾಗೆ ಅದು ಕಸ್ಟಮರ್ ಸ್ಯಾಟಿಸ್ಫೈ ಆಗುತ್ತಾ ದೆನ್ ಕಾಸ್ಟ್ ಆಫ್ ದ ಪ್ರಾಜೆಕ್ಟ್ ಇದನ್ನೆಲ್ಲವೂ ಕೂಡ ರೆಸ್ಪಾನ್ಸಿಬಲ್ ಆಫ್ ದ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಇದು ಕೂಡ ಫೈವ್ ಮಾರ್ಕ್ಸಿಗೆ ಕೇಳಿದರು ಓಕೆ ರೆಸ್ಪಾನ್ಸಿಬಿಲಿಟಿ ಆಫ್ ದ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಹ್ಯಾಂಡ್ಲಿಂಗ್ ದ ಪ್ರಾಜೆಕ್ಟ್ ಬೈ ಅನಲೈಸಿಂಗ್ ದ ಗೋರ್ ಆ್ಯಂಡ್ ವರ್ಕ್ಸ್ ಹ್ಯಾಂಡ್ಲಿಂಗ್ ಪೀಪಲ್ ಇನ್ ಪ್ರಾಜೆಕ್ಟ್ ಹ್ಯಾಂಡ್ಲಿಂಗ್ ಕನೆಕ್ಷನ್ ವಿತ್ ಇನ್ಫಾರ್ಮೇಷನ್ ಟೈಮ್ ಪ್ಲ್ಯಾನ್ ಸೆಕ್ಯೂರಿಟಿ ಕ್ವಾಲಿಟಿ ಮಿಸ್ ಸ್ಯಾಟಿಸ್ಫ್ಯಾಕ್ಷನ್ ಟು ದ ಕಸ್ಟಮರ್ಸ್ ಕಾಸ್ಟ್ ಆಫ್ ದ ಪ್ರಾಜೆಕ್ಟ್ ಓಕೆ ದೆನ್ ಡಿಫ್ರೆಂಟ್ ಇದಾಯಿತು ಇಲ್ಲಿಗೆ ಓಕೆ ಮಾರ್ಕೆಟ್ ಪೆನಿಟ್ರೇಷನ್ ನಿಮಗೆಲ್ಲ ಹೇಳಿದ್ದೀನಿ ನಿಮಗೆ ಬೇಕಿದ್ದರೆ ಇನ್ನು ಡೆಪ್ತಲ್ಲಿ ಇದನ್ನು ನೋಡ್ಕೊಳ್ಳಿ ಇದೆಲ್ಲ ಗೊತ್ತಿರುತ್ತೆ ನೀವು ಅಲ್ಲಿ ಎಕ್ಸಾಮಲ್ ಜಸ್ಟ್ ಮೇನ್ ಪಾಯಿಂಟ್ಸ್ ನೋಡಿಕೊಂಡ್ರೆ ಉಳಿದಿದ್ದೀನಿಲ್ಲ ನೀವು ಮಾಡ್ಬೋದು ಅನ್ನೋ ಕಾರಣಕ್ಕೆ ನಾನು ಮೇನ್ ಮೇನ್ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ ಫೈನ್ ನೆಕ್ಸ್ಟ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಪ್ರಾಜೆಕ್ಟ್ ಕಾಂಟ್ರಾಕ್ಟಿಂಗ್ ಕೇಳ್ತಾರೆ ಓಕೆ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಪ್ರಾಜೆಕ್ಟ್ ಕಾಂಟ್ರಾಕ್ಟಿಂಗ್ ಪೇಜ್ ನಂಬರ್ ಏಯ್ಟಿ ಸಿಕ್ಸ್ ಇದು ಟೈಪ್ಸ್ ಆಫ್ ಕಾಂಟ್ರಾಕ್ಟ್ಸ್ ಯಾವ್ದಾದ್ರು ಕೇಳ್ತಿರ್ತಾರೆ ಓಕೆ ಫಿಕ್ಸ್ಡ್ ಪ್ರೈಸ್ ಆರ್ ಲಂ ಸಮ್ ಕಾಂಟ್ರಾಕ್ಟ್ಸ್ ಕಾಸ್ಟ್ ರಿಯಂಬರ್ಸೆಬಲ್ ಕಾಂಟ್ರಾಕ್ಟ್ಸ್ ಟೈಮ್ ಅಂಡ್ ಮೆಟೀರಿಯಲ್ ಕಾಂಟ್ರಾಕ್ಟ್ಸ್ ಓಕೆ ಫಿಕ್ಸ್ಡ್ ಪ್ರೈಸ್ ಆರ್ ಲಂಸಮ್ ಕಾಂಟ್ರಾಕ್ಟ್ಸ್ ಇದನ್ನ ಒಂದು ಬಿಲ್ಡಿಂಗ್ ನಿಮ್ಗೆ ಎಕ್ಸಾಂಪಲ್ ಹೇಳಿದ್ರೆ ತುಂಬಾ ಈಸಿ ಆಗುತ್ತೆ ನೀವು ಒಂದು ಮನೆ ಕಟ್ತಾ ಇದ್ದೀರಾ ರೈಟ್ ಜಸ್ಟ್ ಇಮ್ಯಾಜಿನ್ ದಟ್ ಯು ಆರ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ಅ ಹೌಸ್ ಅಲ್ಲೇನೇ ಇರುತ್ತೆ ಫಿಕ್ಸ್ಡ್ ಪ್ರೈಸ್ ಆರ್ ಲಂಸಮ್ ಕಾಂಟ್ರಾಕ್ಟ್ಸ್ ಇರುತ್ತೆ ಓಕೆ ಒಂದು ಫಿಫ್ಟಿ ಲ್ಯಾಕ್ಸ್ಗೆ ನನಗೆ ತರ್ಟಿ ಫೋರ್ಟಿಲಿ ಒಂದು ಫಿಫ್ಟಿ ಲ್ಯಾಕ್ಸ್ಗೆ ಕಂಪ್ಲೀಟ್ ಮಾಡಿಕೊಡ್ಬೇಕು ಇಂತಿಂತ ಕಂಪ್ಲೀಟ್ ಮಾಡಿಕೊಡ್ಬೇಕು ಇತ್ತಿಷ್ಟಿಷ್ಟು ಸಿವಿಲ್ ವರ್ಕ್ ಕವರ್ ಆಗಬೇಕು ಅಂತ ನೀವು ಅಂದಾಗ ಅದನ್ನು ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟ್ಸ್ ಅಂತ ಹೇಳ್ಬೋದು ಅದೇ ಥರ ಪ್ರಾಜೆಕ್ಟಲ್ಲೂ ಕೂಡ ಒಂದು ಆ ಒಂದು ಹೋಲ್ಸಮ್ ಅಮೌಂಟನ್ನು ನಾವು ಕೊಟ್ಟು ಒಂದು ಲಂಸಮ್ ಅಮೌಂಟನ್ನು ಕೊಟ್ಟು ಕಾಂಟ್ರಾಕ್ಟನ್ನು ಕೊಟ್ಟಾಗ ಅದನ್ನು ಫಿಕ್ಸ್ಡ್ ಪ್ರೈಸ್ ಕಾಂಟ್ರ್ಯಾಕ್ಟ್ ಅಂತ ಹೇಳ್ತೀವಿ ಆಮೇಲೆ ಅದ್ರೊಳಗೆ ಏನು ಬರುತ್ತೆ ಫಿಕ್ಸ್ಡ್ ಪ್ರೈಸ್ ಇನ್ಸೆಂಟಿವ್ ಫೀ ಇನ್ಸೆಂಟಿವ್ ಫೀಯನ್ನು ಎಕ್ಸ್ಟ್ರಾ ಕೊಡ್ತೀವಿ ಫಿಕ್ಸ್ಡ್ ಪ್ರೈಸ್ ಕೊಡ್ತೀವಿ ಪ್ಲಸ್ ನೀವು ಮಾಡಿರುವಂಥ ಕೆಲಸಕ್ಕೆ ಎಕ್ಸ್ಟ್ರಾ ಕೊಡ್ತೀವಿ ಫಿಕ್ಸ್ಡ್ ಪ್ರೈಸ್ ಅವಾರ್ಡ್ ಫೀ ಅಂತ ಹೇಳ್ತೀವಿ ಅಥವಾ ಫಿಕ್ಸ್ಡ್ ಪ್ರೈಸ್ ಎಕನಾಮಿಕ್ ಪ್ರೈಸ್ ಅಡ್ಜಸ್ಟ್ಮೆಂಟ್ ಏನಾದರೂ ಚೇಂಜಸ್ ಆಯಿತು ಮಟೀರಿಯಲ್ ಏನೋ ಕಾಸ್ಟ್ ಡಿಫ್ರೆನ್ಸ್ ಆಯಿತು ಅಂದರೆ ಕೊಡ್ತೀವಿ ಅಂತ ಹೇಳ್ತೀವಿ ಅಥವಾ ಏನಾದರೂ ಅವಾರ್ಡ್ ಕೊಡ್ತೀವಿ ಅಥವಾ ಎಷ್ಟು ಸೀಲಿಂಗ್ ಪ್ರೈಸ್ ಇರುತ್ತೆ ಎಡಿಷ್ನಲ್ ಫೈವ್ ಪರ್ಸೆಂಟ್ ಏನು ಕೊಡ್ತೀವಿ ಅಂದಾಗ ಅದನ್ನು ನಾವು ಪ್ರೈಸ್ ಫಿಕ್ಸ್ಡ್ ಪ್ರೈಸ್ ಅವಾರ್ಡ್ ಫೀ ಅಂತ ಹೇಳ್ತೀವಿ ಸೊ ದಿಸ್ ಆರ್ ಕಮ್ಸ್ ಅಂಡರ್ ದ ಫಿಕ್ಸ್ಡ್ ಪ್ರೈಸ್ ಆರ್ ಲಂಪ್ಸಮ್ ಕಾಂಟ್ರಾಕ್ಟ್ಸ್ ಫಿಕ್ಸ್ಡ್ ಪ್ರೈಸ್ ಇನ್ಸೆಂಟಿವ್ ಫೀ ಫಿಕ್ಸ್ ಫಿಕ್ಸ್ಡ್ ಪ್ರೈಸ್ ಅವಾರ್ಡ್ ಫೀ ಫಿಕ್ಸ್ಡ್ ಪ್ರೈಸ್ ಎಕನಾಮಿಕ್ ಪ್ರೈಸ್ ಅಡ್ಜಸ್ಟ್ಮೆಂಟ್ ದೆನ್ ಕಾಸ್ಟ್ ರಿಯಂಬರ್ಸಬಲ್ ಕಾಂಟ್ರಾಕ್ಟ್ಸ್ ಇದು ಸೆಲ್ಲರ್ಗೆ ಅಡ್ವಾಂಟೇಜ್ ಆಗುತ್ತೆ ಬೈಯರ್ಸ್ಗೆ ಆಗಲ್ಲ ಯಾಕಂದರೆ ನೀನು ಏನೇನು ಕಾಸ್ಟ್ ಇನ್ಕರ್ ಮಾಡ್ತೀಯಾ ನೀನು ಮಾಡಿದ ಮೇಲೆ ನಾನು ಪೇ ಮಾಡ್ತೀನಿ ಅಂತೀನಿ ಅವಾಗ ಎಷ್ಟೊಂದು ಸಲ ಏನು ಮಾಡ್ತಾರೆ ಅವರು ಕಾಸ್ಟ್ ಟೆನ್ ತೌಸಂಡ್ ಆಗಿದ್ದರೆ ಅದಕ್ಕೆ ಫಿಫ್ಟೀನ್ ತೌಸಂಡ್ ಟ್ವೆಂಟಿ ತೌಸಂಡ್ ಅಂತ ಕಾಸ್ಟ್ ತೋರಿಸ್ಬಿಟ್ಟು ಅದನ್ನು ಪೇ ಮಾಡಿ ಅಂತ ಕೂತ್ಕೋತಾರೆ ಸೊ ದಟ್ ಈಸ್ ಟು ದ ಬೈಯರ್ ಸೆಲ್ಲರಿಗೆ ಅದು ಅಡ್ವಾಂಟೇಜಸ್ ಆಗಿರುತ್ತೆ ಇದರಲ್ಲಿ ಏನಾಗುತ್ತೆ ಕಾಸ್ಟ್ ಪ್ಲಸ್ ಫೀ ಆರ್ ಕಾಸ್ಟ್ ಪ್ಲಸ್ ಪರ್ಸೆಂಟೇಜ್ ಆಫ್ ಕಾಸ್ಟ್ ಅಂತಿರುತ್ತೆ ಫಾರ್ ಎಸಾಂಪಲ್ ಅವನೇನಂತಾನೆ ಒನ್ ಲ್ಯಾಕ್ ರುಪೀಸ್ ಕಾಸ್ಟ್ ಆಗಿದೆ ಅಂತಾರೆ ಅದಕ್ಕೆ ಟೆನ್ ಪರ್ಸೆಂಟ್ ನಾನು ಕೊಡಬೇಕು ಅಂತ ಹೇಳ್ತಾನೆ ಅಂದರೆ ಫೈವ್ ಪರ್ಸೆಂಟ್ ಕೊಡಬೇಕಂತ ಹೇಳ್ತಾನೆ ಸೊ ದಟ್ ಈಸ್ ಕಾಸ್ಟ್ ಮೇಲೆ ಮತ್ತೆ ಅವನಿಗೆ ಕೊಡೋದನ್ನು ನಾವು ಕಾಸ್ಟ್ ಪ್ಲಸ್ ಪರ್ಸೆಂಟೇಜ್ ಆಫ್ ಕಾಸ್ಟ್ ಅಂತ ಹೇಳ್ತೀವಿ ದೆನ್ ಕಾಸ್ಟ್ ಪ್ಲಸ್ ಫಿಕ್ಸ್ಡ್ ಫೀ ಆಯಿತು ನನಗಿಷ್ಟು ಕಾಸ್ಟ್ ಕಾಸ್ಟ್ ಆಗಿದೆ ಬಟ್ ನನಗೆ ಒಂದು ಟೆನ್ ತೌಸಂಡ್ ಕೊಡಬೇಕು ಫೈವ್ ತೌಸಂಡ್ ಅದು ಪರ್ಸೆಂಟೇಜ್ ಇಲ್ಲ ಫೈವ್ ತೌಸಂಡ್ ಕೊಡಬೇಕಂತ ಫಿಕ್ಸ್ ಹೇಳಿದಾಗ ಅದನ್ನ ನಾವೆಂತೀವಿ ಕಾಸ್ಟ್ ಪ್ಲಸ್ ಫಿಕ್ಸ್ಡ್ ಫೀ ಅಂತ ಹೇಳ್ತೀವಿ ನೆಕ್ಸ್ಟ್ ಟೈಪ್ ಏನಂತಂದ್ರೆ ಟೈಮ್ ಆ್ಯಂಡ್ ಮಟೀರಿಯಲ್ ಕಾಂಟ್ರಾಕ್ಟ್ ಯೂನಿಟ್ ಪ್ರೈಸ್ ಕಾಂಟ್ರಾಕ್ಟ್ ಇದು ಆ್ಯಕ್ಚುಲಿ ಇಬ್ಬರಿಗೂ ಬೆನಿಫಿಟ್ ಆಗುತ್ತೆ ಎಸ್ಪೆಷಲಿ ಬೈಯರ್ಸ್ಗೆ ಯಾಕಂದರೆ ಇದರಲ್ಲಿ ನಾವು ಮಟೀರಿಯಲ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ ಲೇಬರ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಇದ್ರಲ್ಲಿ ನಾವು ಮಟೀರಿಯಲ್ ಪ್ರೊವೈಡ್ ಮಾಡ್ತೀವಿ ನೀವು ಪ್ರೊಡಕ್ಷನ್ ಮಾಡಬೇಕು ನಾವು ಮಟೀರಿಯಲ್ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಿ ಕೊಡ್ತೀವಿ ನಿಮಗೆ ನೀವು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಅಂದಾಗ ಅದನ್ನ ಲೇಬರ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ ಯಾಕಂದ್ರೆ ಮಟೀರಿಯಲ್ ನಾವು ಕೊಡ್ತಾ ಇರ್ತೀವಿ ಜಸ್ಟ್ ಲೇಬರ್ ಅಷ್ಟೇ ಅವ್ರದ್ದಾಗಿರುತ್ತೆ ಅದನ್ನು ಲೇಬರ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ ಸಿವಿಲಲ್ಲಿ ಸೊ ಇದ್ರೊಳಗೇನೇ ಲೈಮ್ ಟೈಮ್ ಆ್ಯಂಡ್ ಮಟೀರಿಯಲ್ ಕಾಂಟ್ರಾಕ್ಟರ್ ಅವ್ರ ಯೂನಿಟ್ ಪ್ರೈಸ್ ಇಷ್ಟು ಯೂನಿಟ್ ಮಾಡಿದ್ರೆ ಇಷ್ಟು ಫಾರ್ ಎಕ್ಸಾಂಪಲ್ ನೀವು ಫೆನ್ಸಿಂಗ್ ಮಾಡ್ತಾ ಇದ್ದೀರ ಇಷ್ಟು ಬೇಲಿ ಹಾಕ್ತಾ ಇದ್ದೀವಿ ಇಷ್ಟು ಕಂಬಗಳಿಗೆ ಇಷ್ಟು ಕೊಡ್ತೀವಿ ಒಂದು ಕಂಬ ಹಾಕಿದ್ರೆ ಈ ಟೂ ಹಂಡ್ರೆಡ್ ರುಪೀಸ್ ಇರ್ಬೋದು ಅದು ಒಂದು ಕಂಬ ತಗೊಂಡು ಬಂದು ಹಾಕಿ ಅದು ಮಟೀರಿಯಲ್ ಎಲ್ಲ ಫೈವ್ ಹಂಡ್ರೆಡ್ ರುಪೀಸ್ ಇರೋದು ಅದನ್ನು ನೀವು ಕಾಂಟ್ರಾಕ್ಟ್ ಮಾಡಿಕೊಂಡಾಗ ಅದನ್ನು ನಾವು ಎಂತೀವಿ ಟೈಮ್ ಆ್ಯಂಡ್ ಮಟೀರಿಯಲ್ ಕಾಂಟ್ರಾಕ್ಟ್ಸ್ ಆರ್ ಯೂನಿಟ್ ಪ್ರೈಸ್ ಕಾಂಟ್ರಾಕ್ಟ್ಸ್ ಅಂತ ಹೇಳ್ತೀವಿ ಸೊ ದಿಸ್ ಆರ್ ದ ತ್ರೀ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ಸ್ ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟ್ ದಿಸ್ ಯೂನಿಟ್ ಪ್ರೈಸ್ ಕಾಂಟ್ರಾಕ್ಟ್ ಆ್ಯಂಡ್ ಕಾಸ್ಟ್ ವೈಸ್ ಓಕೆ ಕಾಸ್ಟ್ ರಿಎಂಬರ್ಸ್ಮೆಂಟ್ ಕಾಂಟ್ರಾಕ್ಟ್ ದಿಸ್ ಆರ್ ದ ಫಾರ್ಮ್ಸ್ ಆಫ್ ದ ಕಾಂಟ್ರಾಕ್ಟ್ಸ್ ನೆಕ್ಸ್ಟ್ ರೋಲ್ ಆಫ್ ಕನ್ಸಲ್ಟಂಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅದನ್ನ ಆಗಲೇ ಹೇಳಿದೆ ನಾನು ರೋಲ್ ಏನಿದೆ ಅಂತ ಸೊ ಸೆಂಟ್ಸ್ ದ ಇದು ಇದೊಂದು ಇನ್ನೊಂದು ಕ್ವಶನ್ ಇತ್ತು ಯಾವುದೋ ಕ್ವಶನ್ ಪೇಪರ್ ಕೇಳಿರ್ಬೇಕಿದ್ನ ಲಿಸ್ಟ್ ದ ರೋಲ್ಸ್ ಆಫ್ ಫೀಸಿಬಿಲಿಟಿ ರಿಪೋರ್ಟ್ ಫೀಸಿಬಿಲಿಟಿ ರಿಪೋರ್ಟ್ದು ಏನು ರೋಲ್ ಆಗುತ್ತೆ ಅಂತ ಹೇಳಿ ಕೇಳಿದ್ದಾರೆ ಫೈನ್ ಸೊ ದ ಯೂನಿಟ್ ಫೋರ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯೂನಿಟ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ಯಾವುದಾಗುತ್ತೆ ಅದು ಮಾಡ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್ ನಾನು ಇಲ್ಲಿ ತುಂಬ ಜನ ನನಗೆ ನಿಮ್ಮದು ಶಾರ್ಟ್ ನೋಟ್ಸ್ ಕಳಿಸಿ ಅಂತ ನಾನು ಪರ್ಪಸ್ಫುಲ್ಲಿ ಇರೋ ರೀಸನ್ ಏನಂದರೆ ನೀವು ಶಾರ್ಟ್ ನೋಟ್ಸ್ ನನ್ನ ಫಾಲೋ ಮಾಡೋದು ಬೇಡ ಓಕೆ ಶಾರ್ಟ್ ನೋಟ್ಸ್ ನಾನು ಮಾಡಿರ್ತೀನಿ ಅದು ಇಂಪಾರ್ಟೆಂಟು ಬೇಸ್ಡ್ ಆನ್ ದ ಪಾಸ್ಟ್ ಕ್ವೆಶನ್ ಪೇಪರ್ ಬೇಸ್ಡ್ ಆನ್ ದ ಕ್ಲಾಸ್ ವಿ ಹ್ಯಾವ್ ಟೇಕನ್ ಏನು ಕೆ ಎಸ್ ವೈ ಯು ಕ್ಲಾಸಸ್ ಮಾಡಿದ್ದೀವಿ ಟೀಚರ್ಸ್ ಯಾವ ಟಾಪಿಕ್ ಮೇಲೆ ಫೋಕಸ್ ಮಾಡಿದ್ದಾರೋ ಪ್ಲಸ್ ಲಾಸ್ಟ್ ಇಯರ್ ಏನು ಕ್ವಶನ್ಸ್ ಅಪಿಯರ್ ಆಗಿತ್ತು ಫಾಸ್ಟ್ ಇಯರ್ಸಲ್ಲಿ ಟು ತೌಸಂಡ್ ಟೆನ್ನಿಂದ ಈ ಕಡೆ ಅದನ್ನೆಲ್ಲ ಅಕೊಮಿಡೇಟ್ ಮಾಡಿ ನಾನು ಶಾರ್ಟ್ ನೋಟ್ಸ್ ಮಾಡಿರ್ತೀನಿ ಮತ್ತು ಬುಕ್ಕಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀನಿ ನನ್ನ ಎಕ್ಸ್ಪೆಕ್ಟೇಷನ್ ಏನಂತಂದರೆ ನೀವು ಎಕ್ಸಾಮ್ ಇದನ್ನು ನಾನು ನಿಮಗೆ ನೀವು ಥರ್ಡ್ ಇಯರ್ ಆಗಿದ್ದರೆ ನಾನು ನಿಮಗೆ ಆಲ್ಮೋಸ್ಟ್ ಇನ್ನು ಎಕ್ಸಾಮೇ ಅನೌನ್ಸ್ ಆಗಿಲ್ಲ ಆಗಲೇ ನಿಮಗೆ ನೋಟ್ಸು ಶಾರ್ಟ್ ನೋಟ್ಸು ಪಾಸ್ಟ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಆಗಿದೆ ಸೊ ಈಗಲೇ ಟೈಮ್ ತೊಗೊಂಡು ವೀಕೆಂಡ್ಗೆ ಅಥವಾ ಆವಾಗವಾಗ ಟೈಮ್ ತೊಗೊಂಡು ಕೇಳಿಸ್ಕೊಂಡು ಬುಕ್ಕನ್ನ ರೆಫರ್ ಮಾಡಿ ನಿಮ್ಮದೇ ಆದಂಥ ಶಾರ್ಟ್ ನೋಟ್ಸನ್ನು ಪ್ಲೀಸ್ ನೀವೇ ಪ್ರಿಪೇರ್ ಮಾಡಿ ಸೊ ದ್ಯಾಟ್ ನೀವು ಒಂದು ಸಲ ಆ ವರ್ಡನ್ನು ನೀವು ಬರಿತಾ ಹೋದಾಗ ಇಟ್ ಈಸ್ ಈಕ್ವಲ್ ಟು ಟೆನ್ ಟೈಮ್ಸ್ ರೀಡಿಂಗ್ ನೀವು ಬರೆದು ನೋಡಿ ಒಂದು ಸಲ ನನಗೆ ಮಾಡಿದ್ದನ್ನು ನೀವು ಮತ್ತೆ ವಾಪಸ್ ಬರೆದು ನೋಡಿದಾಗ ನಿಮಗೆ ಮತ್ತೆ ಓದೋದ ಅವಶ್ಯಕತೆ ಇರೋಲ್ಲ ನಿಮ್ಗೆ ತುಂಬ ಚೆನ್ನಾಗಿ ನೆನಪಿರುತ್ತೆ ಆದಷ್ಟು ಚೆನ್ನಾಗಿ ಸ್ಕೋರ್ ಮಾಡೋಕ್ಕೆ ಟ್ರೈ ಮಾಡಿ ಓಕೆ ಆಲ್ ದಿ ಬೆಸ್ಟ್